नमस्ते मक्कले, कन्नड तरगतिगे स्वागत। इंदु नावु मंत्रिया बुद्धिवंतिकेय बग्गे तिळिदुकोळ्ळोण। गद्यपाठ 8, मंत्रिया जाण्मे। विजयनगरद साम्राट श्री कृष्णदेवराय, अवन राजधानी हंपे। ಆ ರಾಜ್ಯದಲ್ಲಿ ತಿಮ್ಮರಸು ಎಂಬ ಮಂತ್ರಿ ಇದ್ದ. ಅವನು ಬುದ್ಧಿವಂತಿಕೆಗೂ ಮುಂದಾಲೋಚನೆಗೂ ಹೆಸರಾಗಿದ್ದ. ಶ್ರೀಕೃಷ್ಣದೇವರಾಯ ಆತನನ್ನು ಅಪ್ಪಾಜಿ ಎಂದು ಪ್ರೀತಿಯಿಂದ ಕರೆದು ಗೌರವಿಸುತ್ತಿದ್ದ. ಅಪ್ಪಾಜಿ ಕೀರ್ತಿ ಎಲ್ಲ ಕಡೆಗೂ ಹಬ್ಬಿತ್ತು. ಅದು ಕಳಿಂಗರಾಜನ ಕಿವಿಗೂ ಬಿತ್ತು. ಆ ರಾಜನಿಗೆ ಅಪ್ಪಾಜಿಯ ಚತುರತೆಯನ್ನು ಪರೀಕ್ಷಿಸುವ ಬಯಕೆ ಉಂಟಾಯಿತು. ವಿಜಯನಗರದ ಅರಸನಿಗೆ ಕಳಿಂಗರಾಜ ಒಂದು ಮನವಿ ಕಳುಹಿಸಿದ. ನಿಮ್ಮ ರಾಜ್ಯದಲ್ಲಿ ಸುಂದರವಾದ ಗುಲಾಬಿ ಹೂಗಳು ಬೆಳೆಯುವು. ಅವು ನಮ್ಮ ರಾಣಿಯ ಮನಸ್ಸಿಗೆ ತುಂಬ ಹಿಡಿಸಿವೆ. ಒಂದಿಷ್ಟು ತಾಜಾ ಗುಲಾಬಿ ಹೂಗಳನ್ನು ಕಳುಹಿಸಿಕೊಡಿ ಎಂದು ವಿನಂತಿಸಿದ. ಅದನ್ನು ಓದಿ ಕೃಷ್ಣದೇವರಾಯನಿಗೆ ಅಚ್ಚರಿಯೂ ಚಿಂತೆಯೂ ಆಯಿತು. ಅಲ್ಲಿಗೆ ನಡೆದುಕೊಂಡು ಹೋದರೆ ಸುಮಾರು 3 ತಿಂಗಳ ಪ್ರಯಾಣ. ಹೂಗಳನ್ನು ಕಿತ್ತು ಕಳುಹಿಸಿದರೆ ಬಾಡಿ ಹೋಗುವು. ತಾಜಾ ಹೂಗಳನ್ನು ಕಳುಹಿಸುವುದೆಂತು ಎಂದು ಯೋಚಿಸತೊಡಗಿದ. ಈ ಸಮಸ್ಯೆಯನ್ನು ರಾಜ ಎಲ್ಲರಿಗೂ ವಿವರಿಸಿದ. ಯಾರಿಗೂ ಉಪಾಯ ಹೊಳೆಯಲಿಲ್ಲ. ದಿಕ್ಕು ತೋರದಾಗಿ ಕಳವಳಗೊಂಡರು. ಆಗ ಅಪ್ಪಾಜಿ ಸಮಸ್ಯೆಗೆ ಪರಿಹಾರ ಹುಡುಕಿದ. ಒಂದು ಗಾಡಿಯನ್ನು ತರಿಸಿ ಫಲವತ್ತಾದ ಮಣ್ಣು ಮತ್ತು ಗೊಬ್ಬರ ತುಂಬಿಸಿದ. ಗುಲಾಬಿಯ ಸಸಿಗಳನ್ನು ನೆಡೆಸಿ ನೀರು ಹಣಿಸಿದ. ಗಾಡಿಯೊಂದಿಗೆ ರಾಜಭಟರು ಹಾಗೂ ಅಪ್ಪಾಜಿ ಕಳಿಂಗಕ್ಕೆ ಹೊರಟರು. ದಾರಿಯಲ್ಲಿ ನೀರನ್ನು ಹಾಕುತ್ತಾ ಸಸಿಗಳನ್ನು ಪೋಷಿಸಿದರು. 3 ತಿಂಗಳ ನಂತರ ಗಾಡಿ ಕಳಿಂಗರಾಜ್ಯವನ್ನು ತಲುಪಿತು. ಗಾಡಿಯ ತುಂಬ ಗುಲಾಬಿ ಹೂಗಳು ಅರಳಿ ನಿಂತಿದ್ದವು. ಸೌಂದರ್ಯ ರಾಶಿಯೇ ಮೈದುಂಬಿತ್ತು. ಅದನ್ನು ಕಂಡ ಕಳಿಂಗರಾಜನಿಗೆ ತುಂಬ ಸಂತೋಷವಾಯಿತು. ಅಪ್ಪಾಜಿಯ ಚತುರತೆಯನ್ನು ಮೆಚ್ಚಿ ಮನಸಾರೆ ಹೊಗಳಿದ. ಅವನನ್ನು ತುಂಬು ಹೃದಯದಿಂದ ಸನ್ಮಾನಿಸಿದ. ಈ ಕಥೆಯ ನೀತಿ ಏನೆಂದರೆ, ಬುದ್ಧಿವಂತಿಕೆಗೆ ಮಿಗಿಲಾದುದು ಯಾವುದೂ ಇಲ್ಲ. ಧನ್ಯವಾದಗಳು.